ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್ ಕನ್ನಡ ಚಿತ್ರರಂಗದಲ್ಲಿ ಕೇವಲ ಬಾಲಿವುಡ್ ಸೇರಿದಂತೆ ಪರಭಾಷಾ ನಟಿಯರು ಮಾತ್ರ ಇದ್ದರು ಆದರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ಓನ್ ಟ್ಯಾಲೆಂಟ್ಸ್ಗಳು ಕಾಣಿಸ್ಕೊಳ್ತಿರೋದು ತುಂಬಾ ಖುಷಿಯಾದ ವಿಷಯ ಕೇವಲ ನಮ್ಮ ಭಾಷೆ ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ಪರಭಾಷೆ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತಿನ ವಿಡದಲ್ಲಿ ಕನ್ನಡ ಚಿತ್ರರಂಗದ ಟಾಪ್ ಟೆನ್ ಶ್ರೀಮಂತ ನಟಿಯರು ಯಾರ್ಯಾರು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಹತ್ತನೇ ಸ್ಥಾನದಲ್ಲಿ ನಟಿ ಆಶಿಕ ರಂಗನಾಥ್ ಕಾಣಿಸ್ಕೊಳ್ತಾರೆ ಯಾವುದೇ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ನಟಿಸದೆ ಹೋದರೂ ಸ್ಯಾಂಡಲ್ವುಡ್ನಲ್ಲಿ ಇವರಿಗೆ ಟಾಪ್ ನಾಯಕಿಯರಿಗೆ ಇರುವ ಬೇಡಿಕೆ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಕ್ರೇಜಿ ಬಾಯ್ ಸಿನಿಮಾದಿಂದ ತಮ್ಮ ಸಿನಿ ಜರ್ನಿಯನ್ನು ಆರಂಭಿಸಿದ ಆಶಿಕಾ ಟು ಸಿನಿಮಾದಿಂದ ಸಖತ್ ಫೇಮಸ್ ಆದರು ಈಗ ಕನ್ನಡದಿಂದ ತೆಲುಗು ಮತ್ತು ತಮಿಳು ಸಿನಿಮಾ ರಂಗಕ್ಕೆ ಆಡಿಯೋ ಆಶಿಕಾ ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮಿಂಚುವರಿಸುವ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಆಶಿಕಾ ರಂಗುನಾಥ್ ಬರೋಬ್ಬರಿ ಇಪ್ಪತ್ತು ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರಂತೆ ಒಂಬತ್ತನೇ ಸ್ಥಾನದಲ್ಲಿ ನಟಿ ಅಮೂಲ್ಯ ಕಾಣಿಸ್ಕೊಳ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಇರೋ ಬಹುತೇಕ ಸ್ಟಾರ್ಸ್ಗಳ ಜೊತೆ ಅಮೂಲ್ಯ ನಟಿಸಿದ್ದಾರೆ ಇನ್ನು ಅಮೂಲ್ಯ ಅವರ ಆಸ್ತಿ ವಿಚಾರಕ್ಕೆ ಬಂದರೆ ಇಪ್ಪತ್ತೈದು ಕೋಟಿ ಮೌಲ್ಯದ ಆಸ್ತಿಯನ್ನು ನಟಿ ಅಮೂಲ್ಯ ಹೊಂದಿದ್ದಾರೆ ಇನ್ನು ಒಂದು ಕಾಲದಲ್ಲಿ ಕನ್ನಡ ಪ್ರೇಕ್ಷಕರ ಆರ್ಟ್ ಫೇವರೇಟ್ ಆಗಿದಂಥ ನಟಿ ರಕ್ಷಿತಾ ಕನ್ನಡದ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ದಾರೆ ನಟಿ ಮತ್ತು ನಿರ್ಮಾಪಕಿಯಾಗಿ ಗುರುತಿಸಿಕೊಂಡಿರುವ ನಟಿ ರಕ್ಷಿತಾ ಅಂದಾಜು ಮೂವತ್ತು ಕೋಟಿ ಆಸುಪಾಸಿನಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ ಏಳನೇ ಸ್ಥಾನದಲ್ಲಿ ನಟಿ ಹರಿಪ್ರಿಯಾ ಕಾಣಿಸ್ಕೊಳ್ತಾರೆ ನಟಿಯಾಗಿ ಬೇರೆ ಭಾಷೆಯಲ್ಲಿ ಕಾಣಿಸ್ಕೊಂಡ್ರು ಕೂಡ ಹರಿಪ್ರಿಯ ಕನ್ನಡದಲ್ಲಿ ಸಖತ್ ಸದ್ ಮಾಡಿದ್ದು ಉಗ್ರಂ ಸಿನಿಮಾದ ಮೂಲಕ ಸದ್ಯಕ್ಕೆ ಹರಿಪ್ರಿಯ ವಶಿಷ್ಠ ಸಿಂಹ ಅವರನ್ನ ವಿವಾಹವಾಗಿದ್ದು ಬರೋಬ್ಬರಿ ಮೂವತ್ತು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಮೇಘನರಾಜ್ ಆರನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾರೆ ಮೊದಲು ತೆಲುಗು ಚಿತ್ರದಲ್ಲಿ ನಟನೆ ಮಾಡುವ ಮೂಲಕ ನಾಯಕ ನಟಿಯಾಗಿ ಪಾದಾರ್ಪಣೆ ಮಾಡಿ ನಂತರ ತೆಲುಗು ತಮಿಳು ಹಾಗೂ ಮಲಯಾಳಂ ಸಿನಿಮಾಗಳನ್ನು ಕೂಡ ಮಾಡ್ತಾರೆ ಕನ್ನಡದಲ್ಲಿ ಕೂಡ ಬಹುತೇಕ ಎಲ್ಲ ಸ್ಟಾರ್ಗಳ ಜೊತೆ ನಟಿಸಿರೋ ಮೇಘನರಾಜ್ ಬರೋಬ್ಬರಿ ನಲವತ್ತು ಕೋಟಿ ರೂಪಾಯಿ ಆಸ್ತಿ ಮೌಲ್ಯವನ್ನು ಹೊಂದಿದ್ದಾರೆ ಐದನೇ ಸ್ಥಾನದಲ್ಲಿ ನಮ್ಮ ಕನ್ನಡದ ಮತ್ತೊಬ್ಬ ಹುಡುಗಿಯಾಗಿರುವಂಥ ಪ್ರಣಿತ ಸುಭಾಷ್ ಕಾಣಿಸ್ಕೊಳ್ತಾರೆ ಕನ್ನಡದಲ್ಲಿ ಆಗಾಗ್ಗೆ ಸಿನಿಮಾ ಮಾಡಿದ್ರು ಕೂಡ ಇವರು ಕನ್ನಡಿಗರಿಗೆ ಚಿರಪರಿಚಿತರು ಸದ್ಯ ಪ್ರಣಿತಾ ಸುಭಾಷ್ ನಲವತ್ತು ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದಾರಂತೆ ನಾಲ್ಕನೇ ಸ್ಥಾನದಲ್ಲಿ ಡಿಂಪಲ್ ಕ್ವಿನ್ ರಚಿತರಾಮ್ ಕಾಣಿಸ್ಕೊಳ್ತಾರೆ ಇದು ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಸಂಭಾವನೆ ಪಡೆಯುವ ನಾಯಕ ನಟಿಯರಲ್ಲಿ ರಚಿತಾ ರಾಮ್ ಕೂಡ ಒಬ್ಬರು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಜನಪ್ರಿಯತನ ಗಳಿಸಿದ ನಟಿ ರಚಿತಾ ರಾಮ್ ಬರೋಬ್ಬರಿ ಅರವತ್ತು ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದಾರಂತೆ ಇನ್ನು ಮೂರನೇ ಸ್ಥಾನದಲ್ಲಿ ಕೊಡಗಿನ ಬೆಡಗಿ ರಶ್ಮಿಕಾ ಕಾಣಿಸ್ಕೊಳ್ತಾರೆ ಸದ್ಯ ಸಂಭಾವನೆ ವಿಚಾರದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ನಂಬರ್ ಒನ್ ಕನ್ನಡದಿಂದ ತೆಲುಗು ತಮಿಳು ಚಿತ್ರರಂಗಕ್ಕೆ ಕಾಲಿಟ್ಟ ರಶ್ಮಿಕಾ ಈಗ ಬಾಲಿವುಡ್ನಲ್ಲೂ ಕೂಡ ಮಿಂಚ್ತಾ ಇದ್ದಾರೆ ಭಾರತದ ಟಾಪ್ ನಟಿಯರಿಗೆ ಟಕ್ಕರ್ ಕಾಂಪಿಟೇಷನ್ ಕೊಡೋ ಲೆವೆಲ್ನಲ್ಲಿ ರಶ್ಮಿಕಾ ಬೆಳೆದಿದ್ದಾರೆ ಸದ್ಯ ರಶ್ಮಿಕಾ ಎಪ್ಪತ್ತು ಕೋಟಿ ಮೂಲದ ಆಸ್ತಿಯ ಒಡೆತಿ ಎಂದು ವರದಿಯಾಗಿದೆ ಇನ್ನು ಎರಡನೇ ಸ್ಥಾನದಲ್ಲಿ ರಾಧಿಕಾ ಕುಮಾರಸ್ವಾಮಿ ಕಾಣಿಸ್ಕೊಳ್ತಾರೆ ಒಂದು ಟೈಮ್ನಲ್ಲಿ ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಹೀರೋಗಳು ಕಾಯ್ತಾ ಇದ್ರು ಪ್ರೊಡ್ಯೂಸರ್ಗಳು ಅವರ ಕಾಲ್ ಶೀಟ್ಗಾಗಿ ಕ್ಯೂ ನಿಲ್ತಾ ಇದ್ರು ರಾಧಿಕಾ ಕುಮಾರಸ್ವಾಮಿ ಕನ್ನಡ ಚಿತ್ರರಂಗದ ನಟಿ ಹಾಗೂ ನಿರ್ಮಾಪಕಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಸದ್ಯಕ್ಕೆ ರಾಧಿಕಾ ಕುಮಾರಸ್ವಾಮಿ ಅವರು ಎಪ್ಪತ್ತು ಕೋಟಿ ಮೂಲದ ಆಸ್ತಿಯನ್ನು ಹೊಂದಿದ್ದಾರೆ ಈ ರಿಸ್ಟ್ನ ನ ಟಾಪ್ ನಲ್ಲಿ ಇರೋ ಸ್ಯಾಂಡಲ್ವುಡ್ ರಾಣಿ ಅಂದರೆ ಅದು ರಮ್ಯಾ ಅಪ್ಪು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಇವರು ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಕಾಣಿಸಿಕೊಂಡಿರುವ ರಮ್ಯಾ ಸದ್ಯ ತಮ್ಮದೇ ಆದಂಥ ನಿರ್ಮಾಣ ಸಂಸ್ಥೆನ ಹಾಕಿದ್ದಾರೆ ಇವರ ಆಸ್ತಿ ಮೌಲ್ಯ ಸುಮಾರು ಎಪ್ಪತ್ತು ಕೋಟಿಗಿಂತ ಹೆಚ್ಚು ಅಂತ ತಿಳಿದು ಬಂದಿದೆ ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ ಎಫ್ ಯು ಪೇಜ್ಗಳಲ್ಲೂ ಕೂಡ ಕೊಡ್ತಾ ಇರ್ತೀವಿ ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕ್ ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು ಮತ್ತೊಮ್ಮೆ ಸಿಗೋಣ ಸರ್ನಿಂಗ್ ಆಫ್ ಶಶಿ